ಒಬ್ಬರಿಗೆ ಪ್ರತ್ಯೇಕ ರೂಲ್ಸ್ ಬಗ್ಗೆ ಚರ್ಚೆ. ಸಿಎಂ ಜೊತೆ ಚರ್ಚೆ ನಡೆಸಿದ ಸುಧಾಕರ್. ಬೆಂಗಳೂರಿಗೆ ಪ್ರತ್ಯೇಕ ರೂಲ್ಸ್ ಬಗ್ಗೆ ಸಿಎಂ ಜೊತೆ ಚರ್ಚೆ ನಡೆಸಿದ ಸುಧಾಕರ್. ನಾಳಿನ ಸಭೆ ಬಳಿಕ ಟಾಪ್ ರೂಲ್ಸ್ ಜಾರಿಯಾಗುತ್ತೆ. ಕೊರೋನಾ ಕಂಟ್ರೋಲ್ಗೆ ಸಿಎಂ ಸೂಚನೆ ನೀಡಿದ್ದಾರೆ. ಬೆಂಗಳೂರಿಗೆ ಪ್ರತ್ಯೇಕ ಗೈಡ್ಲೈನ್ಸ್ ಜಾರಿ ಮಾಡಲಾಗುತ್ತೆ. ಸಿಎಂ ಭೇಟಿ ಬಳಿಕ ಸಚಿವ ಸುಧಾಕರ್ ಕೊಟ್ಟಂತಹ ಹೇಳಿಕೆ ಇದು. ಬೆಂಗಳೂರಿನಲ್ಲಿ ಕೊರೋನಾ ಕಂಟ್ರೋಲ್ ತಪ್ಪು ಹೋಗಿದೆ, ಹಾಗಾಗಿ ಕಟ್ಟುನಿಟ್ಟಿನ ರೂಲ್ಸ್ ಜಾರಿಗೆ ತರಲೇಬೇಕು. ಕೊರೋನಾ ಕಂಟ್ರೋಲ್ಗೆ ಸಿಎಂ ಕೂಡ ಸೂಚನೆ ನೀಡಿದ್ದಾರೆ, ಹಾಗಾಗಿ ಬೆಂಗಳೂರಿಗೆ ಪ್ರತ್ಯೇಕ ಗೈಡ್ಲೈನ್ಸ್ ಜಾರಿಯಾಗುತ್ತೆ ಅಂತ ಹೇಳಿದ್ದಾರೆ ಸಚಿವ ಸುಧಾಕರ್. ಸಿಎಂ ಜೊತೆ ಚರ್ಚೆಯನ್ನ ನಡೆಸಿದ್ದಾರೆ ಸುಧಾಕರ್. ಬೆಂಗಳೂರಿಗೆ ಪ್ರತ್ಯೇಕ ರೂಲ್ಸ್ ತರೋದ್ರ ಬಗ್ಗೆ ಈಗಾಗಲೇ ಮುಖ್ಯಮಂತ್ರಿಗಳ ಜೊತೆ ಚರ್ಚೆಯನ್ನ ನಡೆಸಿದ್ದಾರೆ. ಸಮುದಾಯಕ್ಕೆ ಕೊರೋನಾ ಹಬ್ಬಿರೋ ಬಗ್ಗೆ ಕೇಂದ್ರದ ಮಾಹಿತಿ. ಖಾಸಗಿ ಆಸ್ಪತ್ರೆಗಳಲ್ಲೂ ಕೂಡ ಹೆಚ್ಚಿನ ಹಾಸಿಗೆ ಮೀಸಲಿರೋದಕ್ಕೆ ಮಾತುಕತೆ ನಡೀತಾ ಇದೆ ಅಂತ ಸಿಎಂ ಭೇಟಿ ಬಳಿಕ ಸಚಿವ ಸುಧಾಕರ್ ಹೇಳಿಕೆಯನ್ನ ನೀಡಿದ್ದಾರೆ. ಬೆಂಗಳೂರಿಗೆ ಪ್ರತ್ಯೇಕ ಗೈಡ್ಲೈನ್ಸ್ ಜಾರಿಯಾಗೋದು ಪಕ್ಕ. ನಾಳೆ ಸಭೆ ಇದೆ, ಸಭೆಯ ನಂತರ ಟಫ್ ರೂಲ್ಸ್ ಅನ್ನ ಜಾರಿಗೆ ತರಲಾಗುತ್ತೆ. ರಾಜ್ಯದಲ್ಲಿ ಬೆಂಗಳೂರಿಗೆ ಪ್ರತ್ಯೇಕವಾದಂತಹ ಗೈಡ್ಲೈನ್ಸ್ ಜಾರಿಗೆ ಬರುತ್ತೆ. ಬೆಂಗಳೂರಿನಲ್ಲಿ ಕೊರೋನಾ ವ್ಯಾಪಕವಾಗಿ ಹರಡ್ತಾ ಇದೆ. ಒಂದು ಕಡೆ ಟ್ರೀಟ್ಮೆಂಟ್ಗೂ ಕೂಡ ಜನ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾಗಾಗಿ ಬೆಂಗಳೂರಿಗೆ ಪ್ರತ್ಯೇಕವಾದ ಗೈಡ್ಲೈನ್ಸ್ ಜಾರಿಗೆ ತರಲಾಗುತ್ತೆ. ಕಟ್ಟುನಿಟ್ಟಿನ ರೂಲ್ಸ್ ನಾಳಿನ ಸಭೆ ಬಳಿಕ. ಸಿಎಂ ಭೇಟಿ ನಂತರ ಸಚಿವ ಸುಧಾಕರ್ ಅವರು ಕೊಟ್ಟಂತ ಹೇಳಿಕೆ ಇದು. ಜನರಲ್ಲಿ ಭಯ ಜಾಸ್ತಿ ಆಗ್ತಾ ಇದೆ, ಹಾಗಾಗಿ ಸ್ವಲ್ಪ ರೋಗ ಲಕ್ಷಣಗಳು ಕಂಡು ಬಂದರೂ ಕೂಡ ಜನ ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಆಗ್ತಾ ಇದ್ದಾರೆ. ಇದು ಆಗಬಾರದು, ಯಾಕಂದ್ರೆ ಆರೋಗ್ಯದಲ್ಲಿ ವಿಪರೀತ ಏರುಪೇರಾದಾಗ ಅಂಥವರಿಗೆ ಬೆಡ್ ಸಿಗದ ಪರಿಸ್ಥಿತಿ ಈಗ ನಿರ್ಮಾಣವಾಗಿದೆ. ಹಾಗಾಗಿ ರೋಗ ಲಕ್ಷಣಗಳು ಕಂಡು ಬಂದ್ರೆ, ಯಾವುದೇ ರೀತಿಯಾದ ಸಮಸ್ಯೆ ಇಲ್ಲ ಅಂದ್ರೆ, ಮನೆಯಲ್ಲೇ ಚಿಕಿತ್ಸೆಯನ್ನ ಪಡ್ಕೋಬೇಕಾಗತ್ತೆ. ಇದು ಆರೋಗ್ಯ ಸಚಿವರು ಕೊಟ್ಟಂತ ಸ್ಟೇಟ್ಮೆಂಟ್ ಇದೆ. ಈಗ ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಆರೋಗ್ಯದಿಂದ ಇದ್ದಾರೆ. ಅವರಿಗೆ ಏನೆಲ್ಲ ಔಷಧವನ್ನ ಚಿಕಿತ್ಸೆಯನ್ನ ಕೊಡಬೇಕು ಅದೆಲ್ಲವೂ ಕೊಟ್ಟಿದ್ದಾರೆ. ಈಗ ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಆರೋಗ್ಯದಿಂದ ಇದ್ದಾರೆ. ಅವರಿಗೆ ಏನೆಲ್ಲ ಔಷಧವನ್ನ ಚಿಕಿತ್ಸೆಯನ್ನ ಕೊಡಬೇಕು ಅದೆಲ್ಲವೂ ಕೊಟ್ಟಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರತ್ ಸಂಪರ್ಕದಲ್ಲಿದ್ದಾರೆ. ಶರತ್, ಬೆಂಗಳೂರಿಗೆ ಪ್ರತ್ಯೇಕ ರೂಲ್ಸ್ ಅನ್ನ ತರಲಾಗುತ್ತೆ, ನಾಳಿನ ಸಭೆ ಬಳಿಕ ಟಫ್ ರೂಲ್ಸ್ ಜಾರಿ ಆಗತ್ತಾ, ಏನ್ ಹೇಳಿದ್ರು ಸಚಿವರು? ಶ್ರೇತಾ, ಈಗಷ್ಟೇ ಮುಖ್ಯಮಂತ್ರಿ ಯಡಿಯೂರಪ್ಪನವರನ್ನ ಮಣಿಪಾಲ ಆಸ್ಪತ್ರೆಯಲ್ಲಿ ಆರೋಗ್ಯ ಸಚಿವರಾದಂತಹ ಸುಧಾಕರ್ ಭೇಟಿ ಮಾಡಿ ಮೊದಲಿಗೆ ಆರೋಗ್ಯವನ್ನ ವಿಚಾರಿಸಿದ್ರು. ತದ ಬಳಿಕ ರಾಜ್ಯದ ಸ್ಥಿತಿಗತಿ ಅಂದ್ರೆ ಕೊರೋನಾ ಸ್ಥಿತಿಗತಿಯ ಬಗ್ಗೆ ವಿವರಿಸಿದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ರಾಜಧಾನಿ ಬೆಂಗಳೂರಿನಲ್ಲಿ ಕೊರೋನಾ ಸಂಖ್ಯೆ ಹೆಚ್ಚಾಗಿರೋ ಹಿನ್ನೆಲೆಯಲ್ಲಿ ಅದರ ಬಗ್ಗೆಯೂ ಕೂಡ ಸಂಪೂರ್ಣವಾಗಿ ವಿವರಿಸಿದ್ದಾರೆ. ತಜ್ಞರು ಏನಂತ ವರದಿಯನ್ನ ಕೊಟ್ಟಿದ್ದಾರೆ. ಹಾಗೆ ನಿನ್ನೆ ನಡೆದಂತ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ನಡೆದಂತ ಸಭೆ ಇರ್ಬೋದು, ಅದ್ರ ಬಗ್ಗೆ ಕೂಡ ವಿವರಿಸ್ತಾರೆ. ಇನ್ನು ನಾಳೆ ಪ್ರಮುಖವಾಗಿ ಬೆಂಗಳೂರು ಜನಪ್ರತಿನಿಧಿಗಳ ಬಗ್ಗೆ ಕೂಡ ಒಳಗೊಂಡಂತೆ ಒಂದು ಸಭೆ ಕೂಡ ಪ್ರಮುಖವಾಗಿ ಕರೆಯಲಾಗಿದೆ. ಅದ್ರ ಬಗ್ಗೆಯೂ ಕೂಡ ಮುಖ್ಯಮಂತ್ರಿಗಳ ಜೊತೆ ಸುಧಾಕರ್ ಅವರು ಮಾತನಾಡಿದ್ರು. ಇನ್ನ ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಸೋಂಕಿನ ಪ್ರಮಾಣ ಹೆಚ್ಚಾಗ್ತಾ ಇರೋದ್ರಲ್ಲಿ ಇದನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಒಂದಿಷ್ಟು ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳೋದು ಅನಿವಾರ್ಯತೆ ಅನ್ನೋದನ್ನ ಸುಧಾಕರ್ ಅವರು ಮುಖ್ಯಮಂತ್ರಿ ಯಡಿಯೂರಪ್ಪನವರಿಗೆ ಮನವರಿಕೆಯನ್ನು ಮಾಡಿಕೊಟ್ಟಿದ್ದಾರೆ. ಅಂತಿಮವಾಗಿ ಯಡಿಯೂರಪ್ಪನವರು ಸಿ ಎಸ್ ರವಿ ಅಂದ್ರೆ ಮುಖ್ಯ ಕಾರ್ಯದರ್ಶಿ ಮಾತನಾಡಿ ಒಂದು ಬರುವಂತ ಸಾಧ್ಯತೆ ಇರುತ್ತೆ. ಪ್ರಮುಖವಾಗಿ ಬೆಂಗಳೂರಿಗೆ ಸಪರೇಟ್ ಏನಾದ್ರು ಬಿಡುಗಡೆ ಮಾಡ್ತಾರ ಅನ್ನೋ ಪ್ರಶ್ನೆಗೆ, ಬೆಂಗಳೂರಿಗೆ ಮಾಡಲೇಬೇಕಾದಂತ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ ಅಂತ ಸ್ವತಃ ಆರೋಗ್ಯ ಸಚಿವರಾದಂತಹ ಸುಧಾಕರ್ ಅವರು ಹೇಳಿದ್ರು. ಯಾಕೆಂದ್ರೆ ಈಗಾಗಲೇ ಎಂಟು ನಗರಗಳು, ಏಳು ಜಿಲ್ಲೆ ಎಂಟು ನಗರಗಳಲ್ಲಿ ನೈಟ್ ಕರ್ಫ್ಯೂ ಜಾರಿಯನ್ನ ಮಾಡಿತ್ತು. ಅದು 25 ತಾರೀಕು ತನಕ ಇತ್ತು. ಅದರ ಹೊರತಾಗಿಯೂ ಕೂಡ ರಾಜಧಾನಿ ಬೆಂಗಳೂರಿನಲ್ಲಿ ದಿನ ಕಳೆದಂತೆ ಸೋಂಕಿನ ಪ್ರಮಾಣ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಈ ನಿಟ್ಟಿನಲ್ಲೇ ಬೆಂಗಳೂರಿಗೆ ಸಪರೇಟ್ ಆಗಿ ಒಂದಿಷ್ಟು ಟಫ್ ರೂಲ್ಸ್ ಮಾಡಲೇಬೇಕು. ಆ ನಿಟ್ಟಿನಲ್ಲೇ ನಾಳೆ ಬೆಂಗಳೂರು ಜನಪ್ರತಿನಿಧಿಗಳ ಸಭೆಯನ್ನ ಕರೆದಿರುವಂತದ್ದು. ಸೊ ಇದರಲ್ಲಿ ಅಲ್ಲಿ ಎಲ್ಲಾ ಜನ ಅಂದ್ರೆ ಬೆಂಗಳೂರಿನಲ್ಲಿ ಶಾಸಕರು ಮತ್ತೆ ಬೆಂಗಳೂರಿನ ಸಚಿವರು ಸಂಸದರು ಎಲ್ಲರಿಂದನೂ ಕೂಡ ಅಭಿಪ್ರಾಯನ ಪಡೆದುಕೊಳ್ಳಲಾಗತ್ತೆ. ಏನೆಲ್ಲ ಬಿಗಿ ನಿಲುವುಗಳನ್ನ ತೆಗೆದುಕೊಳ್ಳಬಹುದು,
ಬೆಂಗಳೂರಿಗೆ ಅಂದ್ರೆ ಪ್ರಮುಖವಾಗಿ ಈ ನಮ್ಮ ರಾಜ್ಯದಲ್ಲಿ ರಾಜಧಾನಿ ಬೆಂಗಳೂರಲ್ಲೇ ಸೋಂಕಿನ ಪ್ರಮಾಣ ಹೆಚ್ಚಾಗಿರೋ ಹಿನ್ನೆಲೆಯಲ್ಲಿ ಇಲ್ಲಿಗೂ ಬೆಂಗಳೂರಿಗೆ ಒಂದಿಷ್ಟು ಸಪರೇಟ್ ಮಾರ್ಗಸೂಚಿಯನ್ನು ಹೊರಡಿಸಿದ್ರೆ ಇದನ್ನ ನಿಯಂತ್ರಣ ಮಾಡ್ಲಿಕ್ಕೆ ಸಾಧ್ಯ ಅನ್ನೋ ಒಂದು ಅಭಿಪ್ರಾಯವನ್ನ ಇದೀಗ ಸುಧಾಕರ್ ಅವರು ಕೂಡ ಹೇಳ್ತಾ ಇರುವಂತದ್ದು. ಅನಿವಾರ್ಯತೆ ಎದುರಾಗಿದೆ, ಬೆಂಗಳೂರಿಗೆ ಸಪರೇಟ್ ಒಂದು ಮಾರ್ಗಸೂಚಿ ಮಾಡ್ಲಿಲ್ಲ ಅಂದ್ರೆ, ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ಸೋಂಕಿನ ಪ್ರಮಾಣ ತಡೀಲಿಕ್ಕೆ ಬೇರೆ ಮಾರ್ಗವೂ ನಮ್ಮ ಹತ್ರ ಇಲ್ಲ. ಹೀಗೆ ಏಕೆಂದ್ರೆ ಈಗಾಗಲೇ ಲಾಕ್ಡೌನ್ ರಾಜ್ಯದಂತ ಲಾಕ್ಡೌನ್ ಮಾಡದೇ ಇದ್ರು ಕೂಡ ಬೆಂಗಳೂರಿನ ದೃಷ್ಟಿಕೋನದಲ್ಲಿ ಇಟ್ಕೊಂಡೆ, ಯಾಕಂದ್ರೆ ಪ್ರತಿ ದಿನಕ್ಕೆ 10,000 ಮೇಲೆ ಕೇಸಸ್ ಪ್ರತಿದಿನ ದಾಖಲಾಗ್ತಾ ಇದೆ ಬೆಂಗಳೂರಿನ. ಇದನ್ನ ನಿಯಂತ್ರಣ ಮಾಡಲಿಕ್ಕೆ ಸಪರೇಟ್ ಆದಂತ ಮಾರ್ಗಸೂಚಿಗಳನ್ನ ನಾವು ಬೆಂಗಳೂರಿಗೆ ಅಳವಡಿಸೋದು ಅನಿವಾರ್ಯತೆ ಆಗಿದೆ. ಇದನ್ನ ನಾಳೆ ಜನಪ್ರತಿನಿಧಿಗಳ ಜೊತೆ ನಡೆಯುವಂತಹ ಸಭೆಯಲ್ಲಿ ಶಾಸಕರ ಅಭಿಪ್ರಾಯನ ಪಡೆದುಕೊಂಡು ಆ ವರದಿನ ಮುಖ್ಯಮಂತ್ರಿಗಳಿಗೆ ತಲುಪಿಸಲಾಗತ್ತೆ. ಮುಖ್ಯಮಂತ್ರಿಗಳು ಅವರ ವಿವೇಚನೆಗೆ ಒಳಗೊಂಡಂತೆ ಅಂದ್ರೆ ಅವ್ರು ಏನ್ ತೀರ್ಮಾನ ಕೈಗೊಳ್ತಾರೆ ಅನ್ನೋದು ನೋಡ್ಬೇಕು. ಬಹುತೇಕವಾಗಿ ಬೆಂಗಳೂರಿಗೆ ಸಪರೇಟ್ ಮಾರ್ಗಸೂಚಿಯನ್ನ ಒಳಪಡಿಸುವಂತ ಎಲ್ಲಾ ಸಾಧ್ಯತೆಗಳಿವೆ. ಇಷ್ಟೇ ಓಕೆ ಶರತ್, ಒಂದ್ ಕಡೆ ಕಟ್ಟುನಿಟ್ಟಿನ ಕ್ರಮ, ಮತ್ತೊಂದು ಕಡೆ ಈಗಾಗಲೇ ಸಾಕಷ್ಟು ಸ್ಪ್ರೆಡ್ ಆಗಿಬಿಟ್ಟಿದೆ ಬೆಂಗಳೂರಿನಲ್ಲಿ, ಆಮೇಲೆ ತೀರಾ ಎಕ್ಸ್ಟ್ರೀಮ್ ಹೋದವರಿಗೆ ಚಿಕಿತ್ಸೆ ಕೂಡ ಸರಿಯಾಗಿ ಸಿಗ್ತಾ ಇಲ್ಲ. ಸೊ ಹಾಗಾಗಿ ವೈದ್ಯಕೀಯ ಸವಲತ್ತುಗಳ ಬಗ್ಗೆಯೂ ಕೂಡ ಸರ್ಕಾರ ಗಮನ ಕೊಡಬೇಕಾಗತ್ತೆ. ಕೆಲವೊಂದಷ್ಟು ಜನ ಅದನ್ನೇ ಹೇಳ್ತಾ ಇದ್ರು, ಚಿತಾಗಾರದ ಹೊರಗಡೆ ನಿಂತವರು ಸಮಯಕ್ಕೆ ಸರಿಯಾಗಿ ಟ್ರೀಟ್ಮೆಂಟ್ ಸಿಕ್ಕಿದ್ರೆ ಅಥವಾ ಆಕ್ಸಿಜನ್ ಸಿಕ್ಕಿದ್ರೆ ಜೀವ ಉಳಿತಾ ಇತ್ತು, ಸರ್ಕಾರ 500 ಬೆಡ್ಡು 5,000 ಬೆಡ್ಡು ಅಂತ ಕೇವಲ ಸ್ಟೇಟ್ಮೆಂಟ್ ಕೊಡ್ತಾ ಇದ್ರೆ ಆದ್ರೆ ಅಂತ ಯಾವ ಪರಿಸ್ಥಿತಿಯೂ ಕೂಡ ಇಲ್ಲ ಅಂತ. ಸೊ ಇದ್ರ ಬಗ್ಗೆ ಸರ್ಕಾರ ಯಾವ ರೀತಿ ಆಕ್ಷನ್ ತಗೋತಾ ಇದೆ? ನಾವು ಕೂಡ ಅದನ್ನೇ ಸಮಸ್ಯೆಯನ್ನು ಹೇಳಿದ್ವಿ. ಸಮಸ್ಯೆ ನ್ಯೂನ್ಯತೆ ಇರೋದು ಹೌದಂತ ಒಪ್ಕೊಂಡಿದೆ ಸರ್ಕಾರ ಈಗಾಗಲೇ, ನಮ್ಮಲ್ಲೂ ಕೂಡ ನ್ಯೂನ್ಯತೆ ಇದೆ. ಆ ನಿಟ್ಟಿನಲ್ಲಿ 8 ವಲಯಗಳನ್ನ ಎಸ್ಪೆಷಲಿ ಬೆಂಗಳೂರಲ್ಲಿ 8 ಝೋನ್ಗಳಾಗಿ ವಿಂಗಡಿಸಿದ್ದಾರೆ. ಅಲ್ಲಿಗೆ ಒಬ್ಬೊಬ್ರು ಸಚಿವರನ್ನು ಕೂಡ ಉಸ್ತುವಾರಿಯಾಗಿ ನೇಮಕ ಮಾಡಿದ್ದಾರೆ. ನಾಳಿನ ಸಭೆಯಲ್ಲೂ ಕೂಡ ಅದು ಮರು ವಿಂಗಡಣೆ ಆಗಿ ಅಂದ್ರೆ ಆ ಸಚಿವರುಗಳಿಗೆ ಉಸ್ತುವಾರಿಯನ್ನ ಕೊಟ್ಟು ನಿಮ್ಮ ನಿಮ್ಮ ವಲಯಗಳಲ್ಲಿ ಯಾವುದೇ ರೀತಿ ತೊಂದರೆ ಆಗದಂತೆ ನೋಡ್ಕೊಳ್ಳಿ, ಏನು ಅಗತ್ಯತೆ ಇದೆ ಅದನ್ನ ನೀವು ಸರ್ಕಾರದ ಗಮನಕ್ಕೆ ತನ್ನಿ, ನಾವು ಅದನ್ನ ಆದಷ್ಟು ಬೇಗ ಪರಿಹರಿಸುವಂತ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ. ಈಗ ಎಸ್ಪೆಷಲಿ ಆಕ್ಸಿಜನ್ ಕೊರತೆ ಇರ್ಬೋದು, ಅದು ಕೂಡ ಕೊರತೆ ಇಲ್ಲ ಅನ್ನೋದು ಸರ್ಕಾರದ ವಾದ ಆಗಿದೆ. ಆದ್ರೆ ಕೆಲವು ಆಸ್ಪತ್ರೆಗಳಲ್ಲಿ, ಕೆಲವು ಎಸ್ಪೆಷಲಿ ಖಾಸಗಿ ಆಸ್ಪತ್ರೆಗಳಲ್ಲಿ ಇದು ತೊಂದರೆ ಕಾಣ್ತಾ ಇದೆ. ಸೊ ಆದ್ರೆ ಸರ್ಕಾರ ಹೇಳೋದೇ ಬೇರೆ, ಆ ತರದ ಯಾವುದೇ ರೀತಿ ತೊಂದರೆ ಇಲ್ಲ. ಒಂದ್ ವೇಳೆ ತೊಂದರೆ ಆದ್ರೂ ಕೂಡ ನಾವು ಆದಷ್ಟು ಬೇಗ ಬಗೆಹರಿಸುವ ಅಂದ್ರೆ ಪರಿಹರಿಸುವ ನಿಟ್ಟಿನಲ್ಲಿ ಕೆಲಸವೂ ಕೂಡ ಮಾಡ್ತಾ ಇದೆ. ಇನ್ನ ಚಿತಾಗಾರದಲ್ಲಿ ಕೂಡ ಅಂದ್ರೆ ದುಡ್ಡು ಕೇಳೋದಿರ್ಬೋದು, ಅದನ್ನೂ ಕೂಡ ನಾವು ಉಚಿತವಾಗಿ ಮಾಡಿದೀವಿ. ಅದಾಗ್ಯೂ ಕೂಡ ಒಂದೆರಡು ಪ್ರಕರಣಗಳು ಬಂದಿರ್ಬೋದು, ಅದ್ರ ವಿರುದ್ಧ ನಾವು ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ರು. ಸೊ ನಾನು ಆಗ ಹೇಳಿದ್ರೆ 8 ವಲಯಗಳನ್ನ ಏನ್ ಮಾಡಿದ್ದಾರೆ, 8 ವಲಯಗಳನ್ನು ಕೂಡ ವಿಂಗಡಣೆ ಮಾಡಿ ಅಲ್ಲಿ ಏನು ಸಮಸ್ಯೆಗಳು ಉದ್ಭವ ಆಗಿದೆ ಅದನ್ನ ಆದಷ್ಟು ಬೇಗ ಪರಿಹರಿಸಲಿಕ್ಕೆ ಆಯಾ 8 ವಲಯಗಳ ಉಸ್ತುವಾರಿ ಸಚಿವರುಗಳಿಗೆ ಒಂದು ಜವಾಬ್ದಾರಿ ಕೊಡುವಂತ ಎಲ್ಲಾ ಸಾಧ್ಯತೆ ಇದೆ. ನಾಳೆ ಆ 8 ವಲಯಗಳ ಉಸ್ತುವಾರಿ ಸಚಿವರುಗಳು ಕೂಡ ನಾಳೆ ನಡೆಯುವಂತಹ ಸಭೆಯಲ್ಲಿ ಭಾಗವಹಿಸ್ತಾರೆ, ಅವರಿಗೆ ಒಂದಿಷ್ಟು ಹೆಚ್ಚಿನ ಜವಾಬ್ದಾರಿಯನ್ನು ಕೊಡ್ತಾರೆ. ನಿಮ್ಮ ವಲಯಗಳಲ್ಲಿ ಈಗೇನು ಸಮಸ್ಯೆಗಳಾಗ್ತಾ ಇದೆ, ಎಸ್ಪೆಷಲಿ ಮಾಧ್ಯಮಗಳಲ್ಲಿ ಬರ್ತಾ ಇರುವಂತಹ ಸಮಸ್ಯೆಗಳನ್ನೇ ಮುಂದಿಟ್ಕೊಂಡು ನಾಳೆ ಅದು ಕೂಡ ಚರ್ಚೆ ಆಗತ್ತೆ. ಈ ತರದ ಸಮಸ್ಯೆ ಮುಂದೆ ಆಗದೆ ಇರೋ ರೀತಿಯಲ್ಲಿ ನೀವು ಜವಾಬ್ದಾರಿಯನ್ನು ಹೊರಿಸ್ಕೊಳ್ಳಿ. ಎಸ್ಪೆಷಲಿ ಯಾರಿಗೂ ಕೂಡ ಬೆಡ್ ಸಿಗದೇ ಇರೋ ರೀತಿ ತೊಂದರೆ ಆಗಬಾರ್ದು. ಒಂದ್ ವೇಳೆ ಸಿಕ್ಕಿದ್ದೆ ಆದಲ್ಲಿ ನಿಮ್ ನಿಮ್ಮ ವಲಯಗಳಲ್ಲಿ ನೀವೇ ಖಾಸಗಿ ಆಸ್ಪತ್ರೆ ಜೊತೆ ಆಗಿರ್ಬೋದು, ಸರ್ಕಾರಿ ಆಸ್ಪತ್ರೆಗಳಿರ್ಬೋದು, ಅಲ್ಲಿ ನೀವು ಮಾತನಾಡಿಕೊಂಡು ಅವರಿಗೆ ಕೂಡಲೇ ಅಥವಾ ತಕ್ಷಣಕ್ಕೆ ನೀವು ಹಾಸ್ಪಿಟಲ್ ಬೆಡ್ ವ್ಯವಸ್ಥೆಯನ್ನ ಮಾಡಬೇಕು. ಅದನ್ನ ಸಚಿವರುಗಳಿಗೆ ಉಸ್ತುವಾರಿಯಾಗಿ ಜವಾಬ್ದಾರಿಯನ್ನ ಕೊಡ್ಲಿಕ್ಕೆ ಈಗಾಗಲೇ ತೀರ್ಮಾನ ಮಾಡಿದೆ. ಇದೇ ರೀತಿ ಕೂಡ ಈ ಹಿಂದೆ ಕರೋನಾ ಆರ್ಭಟ ಮೊದಲನೇ ಅಲೆಯ ಸಂದರ್ಭದಲ್ಲೂ ಕೂಡ ಇದೇ ರೀತಿ ವಲಯವನ್ನ ಮಾಡಿತ್ತು, ಆ ಸಮಯದಲ್ಲಿ ಈ ರೀತಿ ಹಂಚಿಕೆಯನ್ನು ಮಾಡಿತ್ತು. ಆದ್ರೆ ಇಲ್ಲಿ ನಮಗೆ 2ನೇ ಅಲೆ ಸೋಂಕಿನ ಪ್ರಮಾಣ ದಿನ ಕಳೆದಂತೆ ವೇಗವಾಗಿ ಹೆಚ್ಚಾಗ್ತಿರುವಂತದ್ದು ಸರ್ಕಾರಕ್ಕೆ ಒಂದಿಷ್ಟು ಸಮಸ್ಯೆ ಆಗಿದೆ. ಸೊ ಆ ಸಮಸ್ಯೆಯನ್ನು ತಿದ್ಕೊಳ್ಳಿಕ್ಕೋಸ್ಕರ ನಾಳೆ ಒಂದು ಸಭೆಯನ್ನ ಕರೆದಿರೋದು. ಸಭೆಯಲ್ಲಿ ಒಂದು ಬಿಗಿ ನಿಲುವು ಬರೋದಂತೂ 100% ಸತ್ಯ ಅಂತ ಸ್ವತಃ ಸುಧಾಕರ್ ಅವರು ಹೇಳಿದ್ರು. ಅದರಲ್ಲೂ ಕೂಡ ಬೆಂಗಳೂರಿನ ದೃಷ್ಟಿಕೋನದಲ್ಲಿ ಇಟ್ಕೊಂಡೆ ನಾಳೆ ಸಭೆಯನ್ನ ನಡೆಸ್ತಾ ಇದೆ. ಸಭೆಯಲ್ಲಿ ಒಂದಿಷ್ಟು ಟಫ್ ರೂಲ್ಸ್ ನ ಜಾರಿ ಮಾಡೇ ಮಾಡ್ತೀವಿ ಅನ್ನೋ ಮಾತನ್ನ ಸುಧಾಕರ್ ಹೇಳಿದ್ರು. ಥ್ಯಾಂಕ್ ಯು ಶರತ್, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.